ನೆದರ್ಲ್ಯಾಂಡ್ ವರ್ಸಸ್ ಆಸ್ಟ್ರೇಲಿಯಾ ಪ್ರಮುಖವಾದ ವಿಶ್ವಕಪ್ ಪಂದ್ಯ ಮುಕ್ತಾಯವಾಗಿದೆ. ಚಿಂದಿ ಚಿತ್ರನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಕೇವಲ 40 ಬಾಲ್ಗಳಿಗೆ ಸೆಂಚುರಿನ ಬಾರಿಸಿದ್ದಾರೆ. ಇದೀಗ ಆಸ್ಟ್ರೇಲಿಯಾ ತಂಡ ನೆದರ್ಲ್ಯಾಂಡ್ ವಿರುದ್ಧ ಗೆದ್ದಿರೋದ್ರಿಂದ ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಬಹುದು ಏಕದಿನ ವಿಶ್ವಕಪ್ನಲ್ಲಿ, ಹಾಗೆಯೇ ಒನ್ ಡೇ ಕ್ರಿಕೆಟ್ ಇಂಟರ್ನ್ಯಾಷನಲಲ್ಲಿ. ಇದೀಗ ಆಸ್ಟ್ರೇಲಿಯಾ ತಂಡ ಇವತ್ತು ಗೆದ್ದಿದೆ, ಅದು 309 ರನ್ಗಳಿಂದ. ಓಡಿಐನಲ್ಲಿ ಅತಿ ಸೂಪರ್ ಆದಂಥ ಗೆಲುವನ್ನು ಸಂಪಾದನೆ ಮಾಡಿದೆ. ಫಸ್ಟು ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಈ 300 ಚಿಲ್ಲರೆಯಿಂದ. ಇದೀಗ ಸೆಕೆಂಡ್ ಪೊಸಿಷನ್ನು ಆಸ್ಟ್ರೇಲಿಯಾ ತಂಡ ಬಂದಿದೆ ಅಂತ ಹೇಳ್ಬೋದು. 90 ರನ್ಗಳಿಗೆ ನೆದರ್ಲ್ಯಾಂಡ್ ತಂಡವನ್ನು ಆಲ್ ಔಟ್ ಮಾಡಿದ್ದಾರೆ. ಆ್ಯಡಮ್ ಜಾಂಪಾ 4 ವಿಕೆಟು, ಮಿಚೆಲ್ ಮಾರ್ಷ್ 2 ವಿಕೆಟು, ಪ್ಯಾಟ್ ಕಮಿನ್ಸ್ 1 ವಿಕೆಟು, ಹೇಜಲ್ವುಡ್ 1 ವಿಕೆಟು, ಮಿಚೆಲ್ ಸ್ಟಾರ್ಕ್ 1 ವಿಕೆಟು. ಆದರೆ ಮ್ಯಾನ್ ಆಫ್ ದ ಮ್ಯಾಚ್ ಬರೆದಿಟ್ಕೊಂಬಿಡಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಕೊಡೋದು. 44 ಬಾಲ್ಗಳಿಗೆ 106 ರನ್ಗಳನ್ನು ಬಾರಿಸಿದ್ದಾರೆ. ಡೇವಿಡ್ ವಾರ್ನರ್ ಕೂಡ ಶತಕವನ್ನು ಬಾರಿಸಿದ್ರು, ಆದರೆ ಇಷ್ಟು ಫಾಸ್ಟಾಗಿ ಅವರು ಹೊಡೆದಿಲ್ಲ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವತ್ತು ಓಡಿಐನಲ್ಲಿ 2 ದೊಡ್ಡ ದಾಖಲೆ ಆಗಿದೆ, ಒಂದು ಫಾಸ್ಟೆಸ್ಟ್ ಸೆಂಚುರಿ, ಹಾಗೆಯೇ ವಿಶ್ವಕಪ್ನಲ್ಲಿ 309 ರನ್ಗಳಿಂದ ಯಾರೂ ಗೆದ್ದಿಲ್ಲ ಗುರು.